ಸ್ನೇಹಿತರೆ, ಮಹಾಭಾರತದ ಪಂಚಪಾಂಡವರ ಅಮ್ಮನಾಗಿರುವಂತಹ ಕುಂತಿಯ ಬಗ್ಗೆ ಇನ್ನಿಲ್ಲದ ಕುತೂಹಲ ಇವತ್ತಿಗೂ ಇದೆ. ಕುಂತಿಯ ಜನನ ಹೇಗಾಯಿತು, ಕುಂತಿಯ ಸಾವು ಹೇಗಾಯಿತು, ಆಕೆ ಕುಂತಿ ಅಂತ ಯಾಕೆ ಕರೀತಾರೆ, ಆಕೆ ಯುಧಿಷ್ಠಿರ ರಾಜ್ಯವನ್ನಾಳುವಾಗ ಯಾಕೆ ಅರಣ್ಯವಾಸಕ್ಕೆ ಹೋದ್ಲು, ಹೀಗೆ ಹಲವು ಪ್ರಶ್ನೆಗಳನ್ನಿಟ್ಟುಕೊಂಡು ನಾವು ಕುಂತಿಯ ಪೂರ್ವಾಪರವನ್ನೆಲ್ಲ ಪರಿಶೀಲಿಸಿದಾಗ ನಮಗೆ ಹಲವು ಮಹತ್ತರ ಸಂಗತಿಗಳು ತಿಳಿದು ಬರ್ತವೆ. ಮಹಾರಾಜ ಸೂರಸೇನ, ಅವನ ಮಗಳೇ ಪೃತೆ ಅಥವಾ ಪೃತಾಳು. ಅವನು ವಸುದೇವನ ಅಪ್ಪ. ವಸುದೇವ ಅಂದರೆ ಶ್ರೀಕೃಷ್ಣನ ತಂದೆ. ಹೀಗಾಗಿ ಪೃತಾಳು ಅಂದರೆ ಕುಂತಿ ಶ್ರೀಕೃಷ್ಣನ ಸೋದರತ್ತೆಯಾಗಬೇಕು. ವಸುದೇವನ ತಂಗಿಯಾಗಿದ್ದಂತಹ ಪೃತೆಗೆ ಕುಂತಿ ಅಂತ ಹೆಸರು ಬಂದಿದ್ದಕ್ಕೂ ಒಂದು ಕಾರಣ ಇದೆ. ಅದೇನೆಂದರೆ, ಶೂರಸೇನ ಅವಳನ್ನು ಚಕ್ರವರ್ತಿ ಕುಂತಿ ಭೋಜನೆಗೆ ದತ್ತು ನೀಡಿರ್ತಾನೆ. ಕುಂತಿ ಭೋಜನ ಸಾಕು ಮಗಳಾದ್ದರಿಂದ ಅವಳಿಗೆ ಕುಂತಿ ಅಂತಾನೆ ಹೆಸರು ಬರುತ್ತೆ. ಹೀಗಾಗಿ ಪಾಂಡವರನ್ನು ಕೌಂತೆಯರು ಅಂತಲೂ ಕರೀತಾರೆ, ಪಾರ್ಥರು ಅಂತಲೂ ಕೂಡ ಕರೀತಾರೆ. ಆದರೆ ಮಧ್ಯಮ ಪಾಂಡವ ಅರ್ಜುನನನ್ನು ಹೆಚ್ಚಾಗಿ ಪಾರ್ಥ ಅಂತ ಕರೆಯೋದನ್ನು ನಾವು ಇಲ್ಲಿ ಗಮನಿಸಬಹುದು. ಕುಂತಿ ಭೋಜನ ಸಾಕು ಮಗಳಾದ ಕುಂತಿ ಮಹತ್ತರ ಕಾರ್ಯಕ್ಕಾಗಿ ಜನ್ಮ ತಳೆದವಳು. ಅಂದರೆ ಧರ್ಮವನ್ನು ಉಳಿಸುವುದಕ್ಕೋಸ್ಕರವೇ ಅವಳ ಜನನವಾಗಿತ್ತು. ಹಸ್ತಿನಾವತಿಯ ಸಿಂಹಾಸನವನ್ನು ಕೌರವರಿಂದ ಮತ್ತೆ ಪಾಂಡುವಿನ ಮಕ್ಕಳಿಗೆ ಸಿಗುವಂತೆ ಮಾಡುವ ಪ್ರಭಾವಿ ಪಾತ್ರ ಅವಳದ್ದು. ಹಾಗಿದ್ದೂ ಕೂಡ ಅವಳ ಜೀವನ ಏನು ಸುಖಕರವಾಗಿಲ್ಲ. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅನ್ನೋ ಬದಲು ಅಂತೂ ಇಂತೂ ಕುಂತಿಗೆ ಯಾವತ್ತಿಗೂ ಸುಖ ಸಿಗಲೇ ಇಲ್ಲ ಅಂತ ಹೇಳೋದು ನಿಜಕ್ಕೂ ಒಳ್ಳೆಯದು ಅಂತ ಅನಿಸುತ್ತೆ. ಚಿಕ್ಕಂದಿನಿಂದಲೂ ಆಕೆ ಎಲ್ಲವನ್ನು ಕುತೂಹಲದಿಂದಲೇ ನೋಡುತ್ತಾ ಬಂದವಳು. ದೂರ್ವಾಸ ಮುನಿಗಳು ಕೊಟ್ಟಂತಹ ವರವನ್ನು ಪರಿಶೀಲಿಸುವುದಕ್ಕೆ ಹೋಗಿ ಆಕೆ ಕರ್ಣನಿಗೆ ಜನ್ಮವನ್ನು ನೀಡ್ತಾಳೆ. ಆ ಒಂದು ಕರ್ಣನ ಜನ್ಮ, ಆ ನಂತರ ಏನಾಯಿತು, ಆತ ಹೇಗೆ ತಬ್ಬಲಿಯಾದ ಅನ್ನೋ ವಿಚಾರವೆಲ್ಲ ಈಗ ಎಲ್ಲರಿಗೂ ಗೊತ್ತಿದೆ. ಆನಂತರವಾಗಿ ಕುಂತಿ ಆ ಒಂದು ನೋವಲ್ಲೇ ಜೀವನ ಪೂರ್ತಿ ಸವಿತಾಳೆ. ಮುಂದೆ ಪಾಂಡುವನ್ನು ಮದುವೆ ಆಗ್ತಾಳೆ. ಆದರೆ ಪಾಂಡು ಕಿಂದಮ ಋಷಿಯ ಶಾಪಕ್ಕೆ ಒಳಗಾಗಿದ್ದರಿಂದ ಆತ ಮಾದ್ರಿಯನ್ನು ಕೂಡ ಮದುವೆಯಾಗಿ ಆಕೆಯೊಂದಿಗೆ ಆತ ಸಮಾಗಮಿಸುವಾಗ ಸಾವನ್ನಪ್ತಾನೆ. ಅಲ್ಲಿಗೆ ಕುಂತಿ ಮಾದ್ರಿ ಇಬ್ಬರು ಕೂಡ ವಿಧವೆಯರಾಗ್ತಾರೆ. ಆದರೆ ಮಾದ್ರಿಗೆ ತನ್ನ ಅಕ್ಕನ ಮೇಲೆ ಎಷ್ಟು ನಂಬಿಕೆ ಇತ್ತು ಅಂದರೆ, ತನ್ನಿಬ್ಬರು ಮಕ್ಕಳನ್ನು ನಕುಲ ಸಹದೇವರನ್ನು ಆಕೆಯ ಒಡಲಲ್ಲಿಟ್ಟು ಆಕೆ ಕೂಡ ಪ್ರಾಣವನ್ನು ತ್ಯಜಿಸ್ತಾಳೆ. ಕುಂತಿ ಇಲ್ಲೂ ಕೂಡ ಅಧೈರ್ಯಗೆಡದೆ ಆ ಮಕ್ಕಳನ್ನು ತನ್ನ ಮಕ್ಕಳು ಅಂತಾನೆ ಭಾವಿಸಿ ಅಷ್ಟೇ ಪ್ರೀತಿಯನ್ನು ನೀಡಿ ಅವರನ್ನು ಲಾಲಿಸಿ ಮುದ್ದಿಸಿ ಪಾಲಿಸ್ತಾಳೆ. ಭೀಷ್ಮ ದ್ರೋಣ ಕೃಪಾದಿಗಳಾಗಿ ಕುಂತಿಯ ಮೇಲೆ ಎಲ್ಲರಿಗೂ ಕೂಡ ಅಭಿಮಾನ ಗೌರವವಿತ್ತು. ಆದರೆ ಆ ಒಂದು ದುರ್ಬರ ಜೀವನ ಹೇಗಿರುತ್ತೆ ಅನ್ನೋದನ್ನು ಯಾರೊಬ್ಬರೂ ಕೂಡ ಅರಿಯಲೇ ಇಲ್ಲ. ಪಾಂಡವರು ಪ್ರೌಢಾವಸ್ಥೆಗೆ ಬಂದಾಗ, ಕೌರವರು ಕೂಡ ಪ್ರೌಢಾವಸ್ಥೆಯಲ್ಲಿದ್ದಾಗ ಇಬ್ಬರ ನಡುವೆ ದಯಾದಿ ಕಲಹ ಏರ್ಪಡುತ್ತೆ. ಯಾರಿಗೆ ರಾಜ್ಯ ಸಿಗಬೇಕು ಅಂತ ಹೊಡೆದಾಟವೇ ಆದಾಗ ಅಲ್ಲಿ ಮಮ್ಮುಲ ಮರುಗೋದು ಮಾತ್ರ ಕುಂತಿಯ ಮನಸ್ಸು. ಕುಂತಿಗೆ ಯುದ್ಧ ಬೇಕಾಗಿರಲಿಲ್ಲ. ಕೌರವರು ಪಾಂಡವರ ನಡುವೆ ಒಂದು ಪ್ರೀತಿ ವಿಶ್ವಾಸ ಇದ್ದಿದ್ದರೆ ಸಾಕಿತ್ತು. ಆದರೆ ಆ ಪ್ರೀತಿ ವಿಶ್ವಾಸನೂ ಇಲ್ಲದೇ ಹೋಗಿತ್ತು. ಮುಂದೆ ಪಾಂಡವರು ಅರಣ್ಯವಾಸಿಗಳಾದಾಗ ಎಲ್ಲರಿಗಿಂತ ಅತ್ಯಂತ ನೋವನ್ನು ಅನುಭವಿಸಿದವಳು ಇದೇ ಕುಂತಿ. 13 ವರ್ಷಗಳ ಕಾಲ ಅವಳು ತನ್ನ ಮಕ್ಕಳಿಗಾಗಿ ಪರಿತಪಿಸ್ತಾ ಅವರ ಬರುವಿಕೆಯನ್ನೇ ಕಾಯ್ತಾ ಇದ್ದಂತಹ ಕುಂತಿ ಕಡೆಗೂ ಆ ಒಂದು ಸಂಭ್ರಮವನ್ನು ಕಣ್ತುಂಬಿಕೊಳ್ತಾಳೆ. ಆದರೆ ಅಲ್ಲಿಗೆ ಆಕೆಗೆ ಸುಖವೇನೂ ಸಿಕ್ಕಿರಲಿಲ್ಲ. ಕುಂತಿಗೆ ಆನಂತರವೇ ಸವಾಲುಗಳು ಎದುರಾಗಿದ್ದವು. ಯುದ್ಧದಲ್ಲಿ ಹಸ್ತಿನಾವತಿಯನ್ನು ಗೆದ್ದಂತಹ ಪಾಂಡವರು ಸಿಂಹಾಸನದ ಮೇಲೆ ವಿರಾಜಮಾನರಾಗಿದ್ದಾಗಲೂ ಸಹ ಕುಂತಿ ಯಾವತ್ತಿಗೂ ಸುಖವನ್ನು ಅನುಭವಿಸಲಿಲ್ಲ. ಆಕೆಗೆ ತನ್ನವರನ್ನೆಲ್ಲ ಕಳೆದುಕೊಂಡೆ ಅನ್ನೋ ನೋವು ಮಾತ್ರ ಕಾಡ್ತಾ ಇತ್ತು. ಹೀಗಾಗಿ ಆಕೆ ಸಿಂಹಾಸನದಿಂದ ದೂರವೇ ಉಳಿದು ತನ್ನ ಮಕ್ಕಳಿಗೆ ತನ್ನ ಆಶೀರ್ವಾದವನ್ನು ಮಾತ್ರ ನೀಡಿ ತಾನು ಗಾಂಧಾರಿ ಮತ್ತು ಧೃತರಾಷ್ಟ್ರ ವಿದುರನ ಜೊತೆ ಅರಣ್ಯವಾಸಕ್ಕೆ ಹೋಗ್ತಾಳೆ. ಅರಣ್ಯದಲ್ಲಿ ಅದಾಗಲೇ ವಿದುರ ತಪಸ್ಸನ್ನು ಮಾಡ್ತಾ ಇರ್ತಾನೆ. ಆತನಲ್ಲಿಗೆ ಹೋಗುವಂತಹ ಕುಂತಿ, ಧೃತರಾಷ್ಟ್ರ, ಗಾಂಧಾರಿ ಈ ನಡುವಲ್ಲಿ ಬೆಂಕಿಗೆ ಆಹುತಿಯಾಗಿ ಕಾಡೀಚಿನಲ್ಲಿ ನೊಂದು ಬೆಂದು
ಸಾವಿಗೀಡಾಗ್ತಾರೆ. ಇದು ಇರುವಂತಹ ಉಲ್ಲೇಖ. ಕೆಲವೊಂದು ಕಡೆ ಆಕೆ ಅರಣ್ಯವಾಸಕ್ಕೆ ಹೋಗಿದ್ದು ಮಾತ್ರ ಉಲ್ಲೇಖವಿದ್ರೆ, ಇನ್ನೂ ಕೆಲವು ಕಡೆ ಆಕೆ ಕಾಡ್ಗಿಚ್ಚಿಗೆ ಬಲಿಯಾದ್ಲು. ಕುಂತಿಯ ಸಾವು ಅತ್ಯಂತ ದಯನೀಯವಾಗಿತ್ತು. ಆಕೆ ಹುಟ್ಟಿದಂದಿನಿಂದ ಸಾಯುವವರೆಗೆ ಯಾವುದೇ ಸಂತೋಷವನ್ನು ಖುಷಿಯನ್ನು ಅನುಭವಿಸಲಿಲ್ಲ. ಆದರೆ ಆಕೆ ಹುಟ್ಟಿದ್ದಂತಹ, ಆಕೆ ಜನಿಸಿದಂತಹ ಉದ್ದೇಶ, ಧ್ಯೇಯ ಎಲ್ಲವನ್ನು ಕೂಡ ಸಿದ್ಧಿಸಿಕೊಂಡು, ಎಲ್ಲವನ್ನು ಕೂಡ ಪರಿಪೂರ್ಣವಾಗಿ ಮಾಡಿ ಮುಗಿಸಿ ತನ್ನ ಸಾವನ್ನು ತಾನು ಅಪ್ಪಿಕೊಂಡು ಅಂತಾನೆ ಹೇಳಲಾಗುತ್ತೆ. ಒಟ್ಟಿನಲ್ಲಿ ಕುಂತಿ ಯಾವತ್ತಿಗೂ ಕುಂತಿಯೇ. ಆಕೆಯ ಮಮತೆ, ವಾತ್ಸಲ್ಯ, ಪ್ರೇಮ, ಪ್ರೀತಿ ಯಾವತ್ತಿಗೂ ಶಾಶ್ವತವೇ. ಅವಳಿಲ್ಲದೆ ಪಾಂಡವರಿಲ್ಲ, ಅವಳಿಲ್ಲದೆ ಮಹಾಭಾರತವಿಲ್ಲ. ಸ್ನೇಹಿತರೆ, ನಮ್ಮ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ವ್ಯೂ ಪಾಯಿಂಟ್ ಕನ್ನಡ ಚಾನಲ್ಗೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.